ರಾಜ್ಯ ಸರ್ಕಾರ ಬೇಡ ಬೇಡವೇ ಬೇಡ ಅಂತೀರಿ, ಅಂದರೆ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಅಷ್ಟು ಬಲ ಸಿಕ್ಕಿದೆ ಅಂತನ? 200% ಇವತ್ತು. ಮತ್ತು ಹಿಂಗೆ ಹೇಳಿದರೆ ನಿಮಗೆ ಸಿಗೋ ಅನುದಾನ ಆದರೂ ಹಿಂಗೆ ಸಿಗುತ್ತೆ ರಾಜ್ಯ ಸರ್ಕಾರದಿಂದ? ಅವ್ರು ಕೊಡೋದೇ ಬೇಡ. ನಾಳೆ ವಿಧಾನಸೌಧದಲ್ಲಿ ಹೇಳ್ತೀನಿ, ರಾಜ್ಯ ಸರ್ಕಾರದ ಅನುದಾನ ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರ ನೀವು ಕೊಡಬೇಡ್ರಿ. ಅನುದಾನವೇ ಬೇಡ ಅಂತ ಹೇಳ್ತಾ ಇರೋ ರವಿಕುಮಾರ್ ಹಿಂದಿರುವ ಧೈರ್ಯ ಏನು? ಇದು ನಮ್ಮ ಪಕ್ಷದ ಮುಖಂಡ್ರೆ ನನ್ನ ಧೈರ್ಯ. ಬರೀ ಮುಖಂಡ್ರು ಸಾಕ ಅಥವಾ ಅನುದಾನ ಬೇಡವಾ, ಸಮಾಧಾನ ಮಾತ್ರ ಸಾಕ? ಮುಖಂಡರು ನಮಗೆ ಹಿಂದೆ ಇದ್ದಾಗ ಅನುದಾನ ಆಟೋಮೆಟಿಕ್ಲಾಗಿ ಬರ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಮಾತೇಳಿ ರಾಜ್ಯ ಸರ್ಕಾರದ ದಿಗ್ಲು ಬಿದ್ದು ನನಗೆ ದುಡ್ಡು ಕೊಡ್ತಾರೆ, ಫಸ್ಟ್ ಕೊಟ್ಬಿಡ್ರಿ ಶಿಲ್ಗಟ್ಕಂತೇಳಿ. ಓ, ನಿಮ್ಮದು ಹಂಗಿದೆ, ಆ ರೂಟಿಂದ ಬರ್ತಾ ಇದ್ದೀರಿ. ಈಗ ಇವ್ರು ಸ್ಟೇಟ್ ಅವ್ರು ಕೊಟ್ಟಿರ್ತಾರೆ. ನಾನೇನು ಅನ್ಕೊಂಡೆ, ನಾವು ಸೆಂಟ್ರಲಲ್ಲಿ ಕೊಡ್ಸೋದು. ನಾನೇನು ಅನ್ಕೊಂಡೆ, ನೀವು ಮಾತಾಡೋದು ನೋಡಿದರೆ ನಮ್ಮ ಜನಕ್ಕೆ ಅನುದಾನ ಕೊಡೋಷ್ಟು ತಾಕತ್ತು ಶ್ರೀಮಂತ ರವಿಕುಮಾರ್ ನಾನಿದ್ದೀನಿ ಅಂತ ಹೇಳ್ದಂಗೆ ಇತ್ತು ನನಗೆ. ಇಲ್ಲ ಇಲ್ಲ, ಈಗ ಅದು ಏನಾಗ್ತದೆ, ಆ ಮಾತು ಮಾತಾಡ್ಬಾರ್ದು. ಹಾಂ, ಯಾಕೆ ನಾನು ನಿಮ್ಮ ಮಾತು ಹೇಳ್ತೀನಿ, ಸಮನಾಗಿ ಬೇಡ ಅಂತ ಹೇಳಿದ್ರೆ ಹಂಗೆ ಅಂದ್ಕೊಳ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಕುಮಾರ್ ಅನ್ನೋರು ಇದ್ದಾರೆ. ಹಾಂ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಇವತ್ತು ಯೂನಿಯನ್ ಮಿನಿಸ್ಟ್ರು ಟಾಪ್ 10ನಲ್ಲಿದ್ದಾರೆ. ಹ್ಞೂ, ಭಾರಿ ಕೈಗಾರಿಕೆ, ಉಕ್ಕು, ಸ್ಟೀಲು, ಇದ್ರ ಜೊತೆಗೆ ಎರಡು ಆಯೋಗಕ್ಕೆ ಅವ್ರನ್ನ ತಗೊಂಡಿದ್ದಾರೆ, ಒಂದು ಫೈನಾನ್ಸ್ ಕಮಿಟಿ, ಒಂದು ನೀತಿ ಸಮಿತಿ. ಇವತ್ತು ಕರ್ನಾಟಕ ರಾಜ್ಯಕ್ಕೇನಾದರೂ ಕೇಂದ್ರ ಸರ್ಕಾರದಿಂದ ಅನುದಾನ ಬರಬೇಕಾದ್ರೆ ಅದು ನಮ್ಮ ಕುಮಾರಣ್ಣವರು, ನಮ್ಮ ಕರ್ನಾಟಕದಿಂದ ಗೆದ್ದೋಗಿರ್ತ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮ ಅವರು ಮುಖಾಂತರ ಬರ್ಬೋದು. ಇವತ್ತು ಅಲ್ಲಿಂದ ಅನುದಾನ ಬಂದೆ ತಾನೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗೋದು. ಇವತ್ತು ಯಾಕೆ ನಮಗೆ ನೋವಾಗಿ ಹೇಳ್ತಾ ಇದ್ರಿ, 15 ತಿಂಗಳಲ್ಲಿ ಇವತ್ತು ಜೆ ಡಿ ಎಸ್ ಎಮ್ ಎಲ್ಗೆ 1 ಕಿಲೋಮೀಟ್ರ್ ಗ್ರಾಮೀಣ ರಸ್ತೆ ಕೊಟ್ಟಿಲ್ಲ, ನಮಗೆ 1 ಕಿಲೋಮೀಟ್ರ್ ಕೊಟ್ಟಿಲ್ಲ. ನಾವು ಹಿಂಗೆ ಜನಕ್ಕೆ ಉತ್ತರ ಕೊಡೋದು? ಕೊಡ್ತೀನಿ, ನೀ ಸ್ಟೇಟ್ ಎಲ್ಲ ಕೊಡಬೇಡಿ, ದುಡ್ಡಿಲ್ಲ ಅನ್ಕಂತೀರಿ. ಜೆ ಡಿ ಎಸ್ ಬಿ ಜೆ ಪಿ ಎಮ್ ಎಲ್ ಎಗಳಿಗೆ ಕೊಡ್ದಿದ್ದಾಗ ನಮ್ಮ ಕಷ್ಟ ನಾವು ಯಾರಿಗೆ ಹೇಳೋದು? ಇದು ಭಾಳಷ್ಟು ನೋವಿತ್ತು. ನಾವು ಎಮ್ ಎಲ್ ಎ ಆದಮೇಲೆ ಎಮ್ ಪಿ ಎಲೆಕ್ಷನ್ ಮುಗಿದು ಫಲಿತಾಂಶ ಬರೋವರೆಗೂ 200% ಜೆ ಡಿ ಎಸ್ ಪಕ್ಷ ಕೋಮಾದಲ್ಲಿತ್ತು. ಜೆ ಡಿ ಎಸ್ ಪಕ್ಷ ನಿಜಕ್ಕೂ ಕೋಮಾದಲ್ಲಿತ್ತ? 200% ಈ ಕೋಮಾಯಿಂದ ಈಚೆ ಬಂದೈತೆ. ಈ ಕೋಮಾದಿಂದ ಈಚೆಗೆ ಬರೋಕ್ಕೆ ಏನು ಟಾನಿಕ್ ಸಿಗ್ತೀವಿ? ಕೋಮಾದಿಂದ ಈಚೆ ಬರೋಕ್ಕೆ ಕೆಲವು ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ಆಡಿರ್ತಕ್ಕಂಥ ಕೆಲವೊಂದು ಮಾತುಗಳನ್ನ ಸ್ವಾಭಿಮಾನ ಮತದಾರರಿಂದ ಗಮನದಲ್ಲಿಟ್ಕೊಂಡು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇದಕ್ಕೆಲ್ಲ ತಕ್ಕ ಉತ್ತರ ಕೊಟ್ಟು ಇವತ್ತು ಜೆ ಡಿ ಎಸ್ ಪಕ್ಷವನ್ನು ಕೋಮಾದಲ್ಲಿರೋ ಪಕ್ಷ ಇದ್ದಂಥದ್ದನ್ನ ಇವತ್ತು ಈಚೆ ತಂದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಕೊಟ್ಟಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.